ಅಂದರೆ ಅವುಗಳ ಮೀನಿಂಗ್ ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗಲ್ಲ, ಅವುಗಳು ನೀವು ಸ್ಟಡಿ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಈಗ ನಾನೇನು ಮಾಡಿದ್ದೀನಿ, ನನ್ನ ಅನುಭವದ ಪ್ರಕಾರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಅವುಗಳ ಅರ್ಥ ಗೊತ್ತಿದ್ಬಿಟ್ರೆ ಸಾಕು, ಅಲ್ಲಿ ಓದಿಬಿಟ್ಟು ಸರಿಯಾಗಿ ನೀವು ಅದನ್ನು ತುಂಬುತ್ತೀರ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಮೂರು ಆಪ್ಷನ್ ಕೊಟ್ಟಿರ್ತಾರೆ, ಎರಡನ್ನು ನೀವು ತುಂಬಬೇಕಲ್ಲಿ. ಅದಕ್ಕೋಸ್ಕರ ನಾನು ಈಗೇನು ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಪಾಠಗಳಿಂದ ಹೆಕ್ಕಿಬಿಟ್ಟು ಒಂದು ಕಡೆ ಅವುಗಳನ್ನು ಕಂಪೈಲ್ ಮಾಡಿ ಈಗ ಅವುಗಳನ್ನೆಲ್ಲವನ್ನು ಕನ್ನಡದಲ್ಲಿ ಹೇಳಿಬಿಡ್ತೀನಿ. ನೀವು ಅದನ್ನು ಎಲ್ಲವನ್ನೂ ಕೇಳ್ತೀರ, ಕೇಳಿ ಆದಮೇಲೆ ಮುಂದೆ ಎಕ್ಸಾಂಪಲ್ಸ್ ಬರುತ್ತೆ. ಆಲ್ಮೋಸ್ಟ್ 32 ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ದೀನಿ. ಇದರಲ್ಲಿ ಪಾರ್ಟ್ ಒನ್ನಲ್ಲಿ ನಿಮಗೆ 13 ಅಥವಾ 14 ಇದರಲ್ಲಿ ಬರುತ್ತೆ. ಆ ಎಕ್ಸಾಂಪಲ್ಸ್ ಎಲ್ಲವನ್ನೂ ನೀವು ಟೆಸ್ಟ್ ಮಾಡ್ಕೋಬೇಕು ಹೇಳಿರ್ತೀನಿ. ಮೊದಲು ನೀವು ನೋಡ್ಕೊಳ್ತೀರಾ, ಫಸ್ಟ್ ಬಂದಾಗ ಅದನ್ನು ಬರ್ಕೊಳ್ಳಿ ಅಥವಾ ನಿಲ್ಲಿಸ್ಬಿಟ್ಟು ಅದನ್ನೆಲ್ಲ ಓದಿ. ಆಮೇಲೆ ನೆಕ್ಸ್ಟ್ ಅದ್ರ ಉತ್ತರ ನೆಕ್ಸ್ಟೇ ಇರುತ್ತೆ, ಅದನ್ನು ನೋಡಿಕೊಂಡಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನಗೆ ನೆನಪಿದೆ ನಾನು ಇದನ್ನು ಮಾಡಬಲ್ಲೆ ಅಂತ. ಅದಕ್ಕೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಆಗುವ ಹಾಗ ಈ ರೀತಿಯನ್ನು ಮಾಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಅದಕ್ಕೋಸ್ಕರ ಈ ವಿಡಿಯೋವನ್ನು ನೋಡಿ, ನೀವು ಚೆನ್ನಾಗನ್ಸಿದ್ರೆ ಅದನ್ನು ಲೈಕ್ ಮಾಡಿ ನಿಮ್ಮ ಕಮೆಂಟ್ಸನ್ನು ಬರೀರಿ. ಯಾಕಂತಂದರೆ ಮುಂದೆ ಆಗೋ ವಿಡಿಯೋಗಳಿಗೆ ನನಗೆ ಒಂದು ಮಾರ್ಗದರ್ಶನ ಸಿಕ್ಕಂಗಾಗುತ್ತೆ. ಸುಮ್ಮನೆ ಇರೋದಕ್ಕಿಂತ ಹೆಂಗೆ ಅನ್ನಿಸ್ತು ಇದನ್ನು ಈ ವಿಡಿಯೋನ ನೋಡಿದಾಗ, ನಾವು ತುಂಬ ಚೆನ್ನಾಗಿ ಕಲ್ತೀವಿ ಅಥವಾ ಪ್ರಾಕ್ಟೀಸ್ಗೆ ಇದು ಕಲಿಯೋದಕ್ಕೆ ಅನ್ನೋದಕ್ಕಿಂತ ಇದು ಪ್ರಾಕ್ಟೀಸಾಗಿ ನಿಮ್ಮನ್ನು ಟೆಸ್ಟ್ ಮಾಡಿಕೊಂಡು ನೀವು ಅದಕ್ಕೆ ಹೇಗೆ ಸ್ಪಂದಿಸ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇದು ಸರಿಯಾಯಿತು ಅಂತಂದರೆ ನನ್ನ ಒಳ್ಳೆ ಒಳ್ಳೆ ವಿಡಿಯೋಗಳು ಮುಂದೆ ಬರುತ್ತೆ. ಎಕ್ಸಾಮಿನೇಷನಲ್ಲಿ ಹೈ ಸ್ಕೋರ್ ಮಾಡೋಲಿಕ್ಕೆ ಕೂಡ ಆಗುತ್ತೆ, ಫೇಲ್ ಆಗುವವರು ಪಾಸ್ ಆಗುವುದು ಗ್ಯಾರಂಟಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರುವ ವಿಡಿಯೋಗಳನ್ನು ಕೂಡ ನೋಡಿ. ಈಗ ಬನ್ನಿ, ಎಲ್ಲ ಕನ್ನಡದಲ್ಲಿ ಕೇಳಿ, ಆಮೇಲೆ ಮುಂದೆ ಬರುವ ಎಕ್ಸಾಂಪಲ್ಸ್ನೆಲ್ಲ ನೀವು ಮಾಡಿ ನಿಮ್ಮನ್ನು ನೀವೇ ಟೆಸ್ಟ್ ಮಾಡಿಕೊಳ್ಳಿ. ವಿಡಿಯೋ ತುಂಬ ಉದ್ದ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಎರಡು ಪಾರ್ಟ್ನಲ್ಲಿ ಮಾಡಿದ್ದೀನಿ. ಇನ್ನೊಂದು ಪಾರ್ಟನ್ನು ಕೂಡ ನೋಡಿಕೊಳ್ಳಿ. ಹಾರ್ಡ್ ಪುಟ್ ಟು, ಕಷ್ಟವಾಗುವುದು. ಮೊನಕದ ರಾಜನಿಗೆ ಕಡಿಮೆ ಆದಾಯ ಬರುತ್ತಿದ್ದರಿಂದ ರಾಜ್ಯವನ್ನು ಮೇಂಟೈನ್ ಮಾಡೋದು ಕಷ್ಟ ಆಗಿತ್ತು. ಲುಕಿಂಗ್ ಓವರ್, ಲುಕ್ ಓವರ್ ಅಂದರೆ ಪರಿಶೀಲಿಸುವುದು ಅಂತ. ಅವನು ಒಂದು ವರ್ಷ ಆದಮೇಲೆ ಅಕೌಂಟನ್ನು ಪರಿಶೀಲನೆ ಮಾಡ್ತಾನಲ್ಲ ಅದು. ಡೀಲಿಂಗ್ ವಿತ್, ನಿಪ್ಟಾಯಿಸುವುದು. ಕ್ರಿಮಿನಲ್ನನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ನಿಪ್ಟಾಯಿಸೋದು ಅಂತ. ಟರ್ನ್ ದ ಬ್ಯಾಕ್ ಆನ್, ತಿರಸ್ಕರಿಸು. ಅಂದರೆ ಜೈಲಿನಿಂದ ಹೊರಗೆ ಬಂದಾಗ ಜನ ನನ್ನನ್ನು ತಿರಸ್ಕರಿಸ್ತಾರೆ ಅಂತ ಕ್ರಿಮಿನಲ್ ಹೇಳ್ತಾನೆ. ಗೆಟ್ ಔಟ್ ಆಫ್ ದಿ ವೇ, ರೂಢಿ ತಪ್ಪಿ ಮರೆಯುವುದು. ಜೈಲಿನಲ್ಲಿದ್ದಾಗ ಕೆಲಸವನ್ನು ಮರೆತು ಬಿಟ್ಟಿದ್ದೀನಿ ಅಂತ ಕನ್ವಿಕ್ಟ್ ಹೇಳ್ತಾನಲ್ಲ ಅದು. ಶೈ ಅವೇ, ನಾಚಿಕೆ ಪಟ್ಟುಕೊಳ್ಳುವುದು. ಗಾರ್ಡ್ನರ್ ಎಲ್ಲ ಕೆಲಸಗಳನ್ನು ಮಾಡ್ತಿರೋದ್ರಿಂದ ಓನರ್ಗೆ ಕೆಲಸಗಳನ್ನು ಮಾಡಲಿಕ್ಕೆ ನಾಚಿಕೆ ಆಗ್ತಾ ಇತ್ತು. ಕ್ರೌಡ್ ವಿತ್, ತುಂಬುವುದು ಅಂತ. ಅಂದರೆ ಅವನ ಜೀವನ ಕ್ರೌಡೆಡ್ ವಿತ್ ಕಲರ್ಫುಲ್ ಥಿಂಗ್ಸ್ ಅಂತ ಬರುತ್ತೆ ಅಲ್ಲಿ. ಗೆಟ್ ಔಟ್ ಆಫ್ ಹ್ಯಾಂಡ್, ಕೈ ಮೀರುವುದು. ಓನರ್ ಕೆಟ್ಟ ದಾರಿ ಹಿಡಿತಿದ್ದರಿಂದ ಜೀವನ ಕೈತಪ್ಪಿ ಹೋಗ್ತಾ ಇದೆ ಅಂತ ಆಕೆಗೆ ಅನ್ನಿಸ್ತಾ ಇತ್ತು. ಬ್ರಿಂಗ್ ಡೌನ್, ಕೆಳಗಿಳಿಸುವುದು. ಓನರ್ ಹೆಂಡತಿ ತೋಟಕ್ಕೆ ಬಂದಾಗ ಎಳೆನೀರನ್ನು ಇಳಿಸ್ತಾನೆ ಅದು. ಸ್ಲಿಪ್ ಅವೇ, ಜಾರುವುದು ಅಥವಾ ಇಲ್ಲಿ ಸೂರ್ಯ ಮುಳುಗುವುದು ಅಂತ ಅರ್ಥ. ಗೋ ಆನ್, ಮುಂದುವರಿಸು. ಅಲ್ಲಿ ವೆಂಟ್ ಆನ್ ಅಂತ ಇದೆ. ಟೇಕ್ ಆನ್ ಅಂದರೆ ರೂಪ ತಾಳು. ಸತ್ಯವಾಗಿ ನಡೆದಿದ್ದನ್ನು ಕಟ್ಟುಕಥೆಯಾಗಿ ಮಾಡುವಾಗ ಅವುಗಳು ಬೇರೆ ರೂಪ ತಾಳುತ್ತವೆ ಅಂತ. ಫಾಲೋ ಸೂಟ್, ಅನುಸರಿಸು. ಒಬ್ಬರು ಮಾಡಿದಂತೆ ಇನ್ನೊಬ್ಬರು ಮಾಡುವುದು. ತಮ್ಮಣ್ಣ ಮಾಡಿದಂತೆ ಬಸವಯ್ಯ, ಬಸವಯ್ಯ ಮಾಡಿದಂತೆ ತಮ್ಮಣ್ಣ ಮಾಡ್ತಾ ಇದ್ರಲ್ಲ ಅದಕ್ಕೆ ಫಾಲೋ ಸೂಟ್ ಅಂತ. ಟೇಕ್ ರಿಕೋರ್ಸ್ ಟು, ಸಹಾಯ ಪಡೆಯುವುದು. ತಮ್ಮಣ್ಣನಿಗೆ ಫ್ರೆಂಡ್ಸು ಆತನಿಗೆ ಹೇಳ್ತಾರೆ ನೀವು ಪೊಲೀಸರ ಸಹಾಯವನ್ನು ಪಡೆಯಬಹುದು ಅಂತ. ಹಿಟ್ ಅಪಾನ್ ಅಂದರೆ ಹೊಳೆಯುವುದು ಅಂತ. ಇಲ್ಲಿ ಐಡಿಯಾ ಹೊಳೆಯುವುದು ಅಂತ ಅರ್ಥ. ತಮ್ಮಣ್ಣನಿಗೆ ಬ್ಯಾಲೆಟ್ಸ್ ಬರಿಬೇಕು ಮತ್ತು ಅವುಗಳನ್ನು ಹಾಡಬೇಕು ಅಂತ ಐಡಿಯಾ ಬಂದಿದ್ದು. ಮೂವ್ ಅವೇ, ದೂರ ಸರಿ, ದೂರಾಗು. ಮೇಕೆ ಮೆನ್ಷನ್, ಉಲ್ಲೇಖಿಸುವುದು. ತಮ್ಮಣ್ಣನ ಹಾಡುಗಳಲ್ಲಿ ಬಸವಯ್ಯನ ಕ್ರೂರತೆಯ ಬಗ್ಗೆ ಉಲ್ಲೇಖ ಆಗ್ತಾ ಇತ್ತು. ಗಿವ್ ಅಪ್, ಬಿಟ್ಟು ಬಿಡುವುದು. ಬಸವಯ್ಯ ಎಲ್ಲವನ್ನೂ ಬಿಟ್ಟು ಬಿಟ್ಟು ಹೋಗುವಾಗ ಐ ಗೇವ್ ಅಪ್ ಎವ್ರಿಥಿಂಗ್ ಅಂತ ಹೇಳ್ತಾನೆ. ಪಾಸ್ ಅವೇ, ಮರಣ ಹೊಂದುವುದು. ತಮ್ಮಣ್ಣ ಆ ಊರಿಂದ ಹೊರಟ ನಂತರ ಬಸವಯ್ಯ ತೀರಿಕೊಳ್ತಾನೆ, ಅದಕ್ಕೆ ಅಲ್ಲಿ ಬಸವಯ್ಯ ಪಾಸ್ಡ್ ಅವೇ ಅಂತ ಬರುತ್ತೆ. ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಹೆಚ್ಚಾಗುವುದು. ಆಲ್ ಆ್ಯಂಡ್ ಸಂಡ್ರಿ
ಕಂಡ ಕಂಡವರು, ಗಿವ್ ಔಟ್ ಬಿಟ್ಟುಕೊಡುವುದು ಹೊರಸೂಸುವುದು, ಕೀಪ್ ಎ ಸ್ಟ್ರೈಟ್ ಫೇಸ್ ನಿಚ್ಚಳವಾಗಿ ಕಾಣಿಸುವುದು. ರೂಫ್ ಎಜಿಮಾ ಮನೆಗೆ ಹೋದಾಗ ಅಲ್ಲಿಯ ದೀಪ ಹಳದಿ ಬೆಳಕನ್ನು ಹೊರಸೂಸುತ್ತಿತ್ತು ಮತ್ತು ಹೊರಗಡೆ ಚಂದ್ರ ನಿಚ್ಚಳವಾಗಿ ಕಾಣುತ್ತಿದ್ದ. ಲೆಟ್ ಲೂಸ್ ಹರಿಬಿಡುವುದು ಅಂದರೆ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡುವುದು ಅಂತ ಅರ್ಥ. ಪಿ ಒ ಪಿ ಆ ಎಲೆಕ್ಷನ್ನಲ್ಲಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇರುತ್ತೆ. ಎಂಡ್ ಅಪ್ ಪರಿಣಾಮ ಅಂದರೆ ಈ ರೀತಿ ದುಡ್ಡನ್ನು ಖರ್ಚು ಮಾಡುವುದರಿಂದ ಕೆಲವು ಜನರೇನು ಕ್ಯಾಂಪೇನಿಗೆ ಹೋಗ್ತಾಯಿದ್ರು ಆ ಹುಡುಗರೆಲ್ಲ ಶ್ರೀಮಂತರಾಗ್ತಾರೆ ಅಂತ ಬರುತ್ತೆ. ಅಲ್ಲಿ ದ ಕ್ಯಾಂಪೇನ್ ಬಾಯ್ಸ್ ವುಡ್ ಎಂಡ್ ಅಪ್ ರಿಚ್ ಅಂತ ಬರುತ್ತೆ. ಕ್ಯಾಸ್ಟ್ ಎ ಗ್ಲಾನ್ಸ್ ಓರೆ ನೋಟದಿಂದ ನೋಡುವುದು. ಮಾರ್ಕಸ್ ಇಬೆ ಕಾರ್ನಲ್ಲಿ ಕೂತುಕೊಂಡಾಗ ರೂಫ್ ಅವನ ಕಡೆ ನೋಡ್ತಾನೆ. ಆಗ ಸ್ಟ್ಯಾಂಡ್ ಔಟ್ ಎದ್ದು ಕಾಣುವುದು. ರೂಫ್ ಓಟ್ ಫಾರ್ ಕಾರ್ ಅಂತ ಬಹಳ ಜೋರಾಗಿ ಕೂಗ್ತಾ ಇರುವಾಗ ಆತನ ಕತ್ತಿನ ವೇಯ್ನ್ಸ್ ಅಂತಂದರೆ ನರಗಳು ಎದ್ದು ಕಾಣ್ತಾ ಇದ್ವು ಅಂತ. ಅದಕ್ಕೆ ಅಲ್ಲಿ ಸ್ಟ್ಯಾಂಡಿಂಗ್ ಔಟ್ ಅಂತ ಬರುತ್ತೆ. ಥ್ರೋ ಅವೇ ಬಿಸಾಡು ಅಥವಾ ಅಲಕ್ಷ್ಯ ಮಾಡು ಅಂತ. ಮಾರ್ಕಸ್ ಇಬೆ ತಾನು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಒಂದೊಂದು ಓಟನ್ನು ಕಳ್ಕೋಬಾರ್ದು ಅಂತಿರ್ತಾನೆ. ಅದು ಪುಟ್ ಇನ್ ಅಂದರೆ ಡ್ರಾಪ್ ಅಂತ ಅಂದರೆ ಹಾಕು ಅಂತ. ಮಾರ್ಕಸ್ ಇಬೆ ತನ್ನ ಕ್ಯಾಂಪೇನ್ ಬಾಯ್ಸ್ಗೆ ಓಟ್ ಹಾಕಲಿಕ್ಕೆ ಹೋಗ್ರಿ ಅಂತ ಹೇಳುವಾಗ ಇದು ಉಪಯೋಗ ಆಗುತ್ತೆ. ಡ್ಯಾಶ್ ಆಫ್ ವೇಗವಾಗಿ ನಡೆದುಕೊಂಡು ಹೋಗುವುದು. ರೂಫ್ ಓಟ್ ಹಾಕಲಿಕ್ಕೆ ಬೂತ್ ಒಳಗಡೆ ಹೋಗಬೇಕಾದಾಗ ಭಾಳ ಸ್ಪೀಡಾಗಿ ಹೋಗ್ತಾನೆ, ಅದಕ್ಕೋಸ್ಕರ ಅಲ್ಲಿ ಡ್ಯಾಶ್ಡ್ ಆಫ್ ಅಂತ ಯೂಸ್ ಆಗಿದೆ. ಸಿಡಲ್ ಇನ್ ಎಂಟರ್ ಅಂದರೆ ಪ್ರವೇಶಿಸು. ರೂಫ್ ಓಟ್ ಹಾಕ್ಲಿಗೆ ಒಳಗಡೆ ಹೋಗ್ತಾನಲ್ಲ ಆಗ ಸೆಡಲ್ಡ್ ಇನ್ ಅಂತ ಬಳಸಿದ್ದಾರೆ. ಹಿಟ್ ಔಟ್ ತಿರಸ್ಕರಿಸು. ಪೀಪಲ್ ಫೈಂಡ್ ವೇಸ್ ಆಫ್ ಹಿಟ್ಟಿಂಗ್ ಔಟ್ ದೇರ್ ಬ್ಯಾಕ್ವರ್ಡ್ನೆಸ್ ಅಂತ ಅಲ್ಲಿ ಬಂದಿದೆ. ಹ್ಯಾಮರ್ ಎಟ್ ಫೆಟರ್ಸ್ ಸಂಕೋಲೆಯನ್ನು ತುಂಡು ಮಾಡಿ ಹೊರಗೆ ಬರುವುದಂದರೆ ಇಲ್ಲಿ ಫ್ರೀಡಮ್ ಸಿಕ್ತು ಅಂತ ಅರ್ಥ. ಜಿಪ್ ಲಾಂಗ್ ಅಂದರೆ ಸೈಕಲನ್ನು ಭಾಳ ಸ್ಪೀಡಾಗಿ ನಡೆಸ್ಕೊಂಡು ಹೋಗುವುದಕ್ಕೆ ಹೇಳ್ತಾರೆ. ಮೇಕ್ ಅ ಡರ್ಟಿ ರಿಮಾರ್ಕ್ ಕೆಟ್ಟ ಪದಗಳಿಂದ ಒಬ್ಬರನ್ನ ನಿಂದಿಸುವುದು. ಪೇ ನೋ ಅಟೆನ್ಷನ್ ಗಮನ ಕೊಡದೇ ಇರುವುದು. ಗಂಡಸರು ಏನೇ ಕೆಟ್ಟ ಮಾತಂದರೂ ಕೂಡ ಹೆಣ್ಣುಮಕ್ಕಳು ಅದಕ್ಕೆ ಗಮನ ಕೊಡಲಿಲ್ಲ ಅಂತ. ಪೇ ನೋ ಅಟೆನ್ಷನ್. ಸ್ವೀಪ್ ಅಕ್ರಾಸ್ ಎಲ್ಲ ಕಡೆ ಪಸರಿಸುವುದು ಹರಡುವುದು. ಲೆಸನ್ನಲ್ಲಿ ಸೈಕ್ಲಿಂಗ್ ಸ್ವೆಪ್ಟ್ ಅಕ್ರಾಸ್ ಅಂತ ಉಪಯೋಗ ಆಗಿದೆ ಅಂದರೆ ಸ್ವೀಪ್ನ ಪಾಸ್ಟ್ ಟೆನ್ಸ್ ಉಪಯೋಗ ಮಾಡಿದ್ದಾರೆ. ಎಲ್ಲ ಕಡೆ ಪಸರಿಸಿತು ಹರಡಿತು ಅಂತ. ಪುಟಪ್ ವಿತ್ ಅಂದರೆ ಸಹಿಸಿಕೊಳ್ಳುವುದಂತ. ವಿಮನ್ ಪುಟಪ್ ವಿತ್ ವಿಷಿಯಸ್ ಅಟ್ಯಾಕ್ಸ್ ಆನ್ ದೇರ್ ಕ್ಯಾರೆಕ್ಟರ್. ಕಟ್ ಡೌನ್ ಆನ್ ಅಂದರೆ ಕಡಿತಗೊಳ್ಳುವುದು ಕಡಿಮೆಯಾಗುವುದು. ಸೈಕಲ್ ಇರೋದ್ರಿಂದ ಹೆಣ್ಣು ಮಕ್ಕಳ ಸಮಯ ಎಷ್ಟೋ ಕಡಿತ ಆಯಿತು. ಕಮ್ ಅಪ್ ಅಂದರೆ ಸೇರಿಕೊಳ್ಳುವುದು. ಅ ನ್ಯೂ ಜನರೇಷನ್ ವಾಸ್ ಕಮಿಂಗ್ ಅಪ್ ಅಂತ ಇದೆ ಅಲ್ಲಿ. ಪಾರ್ಟ್ ಆಫ್ ಅದರ ಒಂದು ಭಾಗ. ಟರ್ನ್ ಅ ಡಫ್ ಇಯರ್ ಕಿವಿಗೊಡದಿರುವುದು ಅಂದರೆ ಕೇಳಿಸಿಕೊಳ್ಳದೇ ಇರುವುದು. ಬಿ ಇನ್ ಹೈ ಸ್ಪಿರಿಟ್ಸ್ ಬಹಳ ಸಂತೋಷದಿಂದ ಇರು. ಇನ್ ಆರ್ಡರ್ ಟು ಅದಕ್ಕೋಸ್ಕರ ಅದಕ್ಕಾಗಿ. ಹ್ಯಾವ್ ನೋ ಸ್ವೋಲನ್ ಹೆಡ್ ಸೊಕ್ಕು ಬಾರದೇ ಇರುವುದು ಅಂದರೆ ಮಾರ್ಕಸ್ ಇಬೆ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಅವನಿಗೆ ಸೊಕ್ಕು ಬಂದಿರಲಿಲ್ಲ. ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ತನ್ನನ್ನು ತಾನೇ ಹೊಗಳಿಕೊಳ್ಳುವುದು. ಟೇಕ್ ಒನ್ ಫಾರ್ ಗ್ರಾಂಟೆಡ್ ಇವರು ಹೀಗೆ ಅನ್ನುವ ಪೂರ್ವಾಗ್ರಹ ಪೀಡಿತರಾಗುವುದು ಅಥವಾ ನಿರ್ಲಕ್ಷಿಸುವುದು. ಡಾನ್ ಆನ್ ತಿಳುವಳಿಕೆ ಬರುವುದು. ಕಮ್ ಅಪ್ ಸೇರಿಕೊಳ್ಳುವುದು. ಕಮ್ ಆಫ್ ಹೊರಬರುವುದು ಅಥವಾ ಕಿತ್ತು ಹೊರಗೆ ಬರುವುದು.